ವರ್ತರ್ ಸಂತೋಷನ ಹಿಂಬಾಲಕ ಬ್ಲ್ಯಾಕ್ ಮೇಲ್ ಬೀರೇಶ್. ಯಲಂಕ ಮಂಜುಗೆ ಬೆದರಿಕೆ ಕಾಲ್ ಮಾಡಿದ ಬೀರೇಶ್. ನಾ ಏನಿದ್ಯಾ ನೋಡೋಣ, ನಾನು ಒಂದ್ ಹೇಳ್ತೀನಿ, ಕಾನೂನು ರೀತಿ ಎಲ್ಲ ನಾವ್ ಹೋಯ್ತಾ ಇದೀವಿ. ಅಲ್ಲ ನಿನ್ ಕಾಲ್ ನೀನ್ ಒಟ್ನಾಗ ಏನ್ ಆಡ್ತೀಯ ನಿನ್ ಗ್ಯಾರಂಟಿ. ನಾ ಏನಿದ್ಯಾ ನೋಡೋಣ, ನಾನು ಒಂದ್ ಹೇಳ್ತೀನಿ, ಕಾನೂನು ರೀತಿ ಎಲ್ಲ ನಾವ್ ಹೋಯ್ತಾ ಇದೀವಿ. ಅಲ್ಲ ನಿನ್ ಕಾಲ್ ನೀನ್ ಒಟ್ನಾಗ ಏನ್ ಆಡ್ತೀಯ ನಿನ್ ಗ್ಯಾರಂಟಿ. ಹಾ, ಹೊಸಕೋಟೆ ಕಡೆ ತಗ್ಲಾಕೊಂಡ್ರೆ ಗ್ಯಾರಂಟಿ ರುಪ್ತಾರ ನಿನ್ನ. ಯಾಕೆ ಏನಾಯ್ತು? ಹಾ, ಹೊಸಕೋಟೆ ಕಡೆ ತಗ್ಲಾಕೊಂಡ್ರೆ ಗ್ಯಾರಂಟಿ ರುಪ್ತಾರ ನಿನ್ನ. ಯಾಕೆ ಏನಾಯ್ತು? ವರ್ತರ್ ಸಂತೋಷ್ ಒಬ್ಬ ರೈತನಲ್ಲ, ಅವನೊಬ್ಬ ಶೋಕಿಲಾಲ ಎನ್ನುವುದು ಸಾಬೀತಾಗಿದೆ. ಹೊಲ ಗದ್ದೆಯಲ್ಲಿ ಮೈ ಬಗ್ಗಿಸಿ ದುಡಿಯದ ನಿರುದ್ಯೋಗಿ ಎನ್ನುವುದು ಖಚಿತವಾಗಿದೆ. ಇದನ್ನು ನಾವು ಹೇಳುತ್ತಿಲ್ಲ, ಅದನ್ನು ರಾಜ್ಯದಲ್ಲಿರುವ ನಿಜವಾದ ರೈತರೇ ಖುದ್ದು ಚಾನಲ್ಗೆ ಹೇಳಿಕೆಯನ್ನು ನೀಡುತ್ತಿದ್ದಾರೆ. ವರ್ತರ್ ಸಂತೋಷ್ ರೈತನಾದರೆ ಊಳಲು ಬರಲಿ ಎಂದು ರೈತರು ಸವಾಲು ಹಾಕುತ್ತಿದ್ದಾರೆ. ಇದರ ನಡುವೆ ಇದೀಗ ವರ್ತರ್ ಸಂತೋಷ್ ತನ್ನ ಜೊತೆಗೆ ಒಂದಿಷ್ಟು ಪುಂಡರನ್ನು ಕಟ್ಟಿಕೊಂಡು ವಿಡಿಯೋಗಳನ್ನು ಮಾಡಿ ಹರಿಬಿಡುವುದು ನಿರಂತರವಾಗಿದೆ. ತಾನೊಬ್ಬ ಕ್ಷತ್ರಿಯ ಜನಾಂಗದವನು ಎಂದು ಬಹಿರಂಗವಾಗಿ ಹೇಳಿಕೊಂಡು ಜಾತಿ ಪ್ರದರ್ಶನವನ್ನು ಮಾಡಲು ಹೋಗುತ್ತಿದ್ದಾನೆ. ಆದರೆ ನಿಜ ಹೇಳಬೇಕೆಂದರೆ ವರ್ತರ್ ಸಂತೋಷನ ಜಾತಿಯವರೇ ಕಡೆಗಣಿಸುತ್ತಿದ್ದಾರೆ. ಅವನು ಮಾಡುತ್ತಿರುವ ಅನಾಚಾರಗಳ ಬಗ್ಗೆ ಮೂಗು ಮುರಿಯುತ್ತಿದ್ದಾರೆ. ಇದರ ನಡುವೆ ತೆರೆಮರೆಯಲ್ಲಿ ಹೊಸಕೋಟೆಯ ಬೀರೇಶ್ ಎನ್ನುವ ವ್ಯಕ್ತಿ ವರ್ತರ್ ಸಂತೋಷನ ಪರವಾಗಿ ಬ್ಲ್ಯಾಕ್ಮೇಲ್ ಮಾಡುವ ಕೆಲಸವನ್ನು ಮಾಡುತ್ತಿದ್ದಾನೆ. ಅದು ಯಾರ ವಿರುದ್ಧ ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದಾನೆ ಎಂದರೆ ಸಾಮಾಜಿಕ ಹೋರಾಟಗಾರ ಯಲಂಕ ಮಂಜುಗೆ. ಆಗಾಗ ಕಾಲ್ ಮಾಡಿ ಬೆದರಿಸುತ್ತಿದ್ದಾನೆ. ವರ್ತರ್ ಸಂತೋಷನ ತಾಯಿ ಹೈಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಾಳೆ ಎಂದು ಮೊಬೈಲ್ನಲ್ಲಿ ಒಂದಿಷ್ಟು ಸ್ಕ್ರೀನ್ಶಾಟ್ಗಳನ್ನು ತೆಗೆದು ಕಳಿಸುತ್ತಿದ್ದಾನೆ. ಒಟ್ಟಾರೆಯಾಗಿ ಯಲಂಕ ಮಂಜುವನ್ನು ಹೆದರಿಸುವ ಕೆಲಸವನ್ನು ಬೀರೇಶ್ ಮಾಡುತ್ತಿದ್ದಾನೆ. ಪಕ್ಕಾ ವರ್ತರ್ ಸಂತೋಷನ ಶಿಷ್ಯನಂತೆ ವರ್ತಿಸುತ್ತಿದ್ದಾನೆ. ಅದ್ಯಾವ ಲಾಭದ ಆಸೆಯಿಂದ ಹೀಗೆಲ್ಲ ಮಾಡುತ್ತಿದ್ದಾನೆ ಆ ದೇವರೇ ಬಲ್ಲ. ಈ ಹಿಂದೆ ಮಂಡ್ಯದಲ್ಲಿಯೂ ಸಹ ಚರ್ಚಾಗೋಷ್ಠಿ ನಡೆದಾಗಲೂ ಒಂದಿಷ್ಟು ಪುಂಡರನ್ನು ಕಟ್ಟಿಕೊಂಡು ಗಲಾಟೆ ಮಾಡಿದ್ದು ಇದೇ ಬೀರೇಶ. ಆದರೆ ನಾವು ಅನಿವಾರ್ಯ ಕಾರಣದಿಂದ ಈ ವ್ಯಕ್ತಿಯ ಕುರಿತು ಸುದ್ದಿಯನ್ನು ಪ್ರಸಾರ ಮಾಡಿರಲಿಲ್ಲ. ಆದರೆ ಇದೀಗ ವರ್ತರ್ ಸಂತೋಷನ ಪರವಾಗಿ ಇಲ್ಲಸಲ್ಲದ ಪುಂಡಾಟಿಕೆಯನ್ನು ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಈತನು ಒಬ್ಬ ಮಾಂಸ ಆಹಾರದ ಹೋಟೆಲ್ ಉದ್ಯಮಿ ಎನ್ನುವುದು ತಿಳಿದು ಬಂದಿದೆ. ವೈನಿಕುಲ ಕ್ಷತ್ರಿಯರು ನಾವು ಎಂದು ಜನಾಂಗದ ಪ್ರದರ್ಶನವನ್ನು ಇತ್ತೀಚೆಗೆ ತೋರುತ್ತಿರುವ ವರ್ತರ್ ಸಂತೋಷ್ ಹಾಗೂ ಅವನ ಪುಂಡರ ಜೊತೆಗೆ ಕಾಣಿಸಿಕೊಳ್ಳದ ಈತ ತೆರೆಮರೆಯಲ್ಲಿ ಪುಂಡಾಟಿಕೆ ನಡೆಸುತ್ತಿರುವುದು ಬೆಳಕಿಗೆ ಬಂದಿದೆ. ಇದರಿಂದಾಗಿ ಸಾಮಾಜಿಕ ಹೋರಾಟಗಾರ ಯಲಂಕ ಮಂಜುಗೆ ತುಂಬ ಕಿರಿಕಿರಿ ಉಂಟಾಗಿದೆ. ಬೇಸರಗೊಂಡಿದ್ದಾನೆ. ಹೊಸಕೋಟೆ ಕಡೆಗೆ ಬಂದರೆ ಅಷ್ಟೇ ಎಂದು ಸುಖ ಸುಮ್ಮನೆ ಬೀರೇಶ್ ಹೆದರಿಸುತ್ತಿದ್ದಾನೆ ಎಂದು ಚಾನಲ್ಗೆ ಮಂಜು ಹೇಳಿದ್ದಾನೆ. ಇದೆಲ್ಲವನ್ನು ನೋಡುತ್ತಿದ್ದರೆ ಇವರೆಲ್ಲ ಸಮಾಜದಲ್ಲಿ ಏನು ಮಾಡಲು ಹೊರಟಿದ್ದಾರೆ ಎನ್ನುವುದು ಸ್ಪಷ್ಟವಾಗುವುದಿಲ್ಲ. ಒಳ್ಳೆಯತನದಿಂದ ವರ್ತಿಸದೆ ದುಂಡಾವರ್ತನೆ ತೋರುತ್ತಿರುವುದು ಇವರ ಉದ್ದೇಶ ಎನ್ನುವುದು ಆಗಿದೆ. ಇದೇ ರೀತಿ ಮುಂದುವರೆದರೆ ಕಾನೂನಡಿಯಲ್ಲಿ ಮುಂದೊಂದು ದಿನ ಕಠಿಣ ಶಿಕ್ಷೆಗೆ ಗುರಿಯಾಗುವುದರಲ್ಲಿ ಸಂಶಯವೇ ಇಲ್ಲ. ಹಲೋ ಹಲೋ, ಹಾ ಹೇಳು ಬೀರೇಶ್ ಅಣ್ಣ. ಹಲೋ, ಎಲ್ಲಿ ಮಂಜು ಅಣ್ಣ? ಇಲ್ಲಿ ಕೆಂಗೇರಿ ಕಡೆ ಬಂದಿದ್ದೀನಿ ಹೇಳಣ. ಕೆಂಗೇರಿ ಕಾಸು? ಹ್ಮ್, ಕೆಂಗೇರಿ ಕಡೆ ಬಂದಿದ್ದೀನಿ. ಯಾಕೆ ನೀನು ಇವ್ರದಕ್ಕೆಲ್ಲ ಮಾತಾಡ್ಕೊಂಡು ನೀನು ಹೊಸಕೋಟೆ ಕಡೆ ತಗ್ಲಾಕೊಂಡ್ರೆ ಗ್ಯಾರಂಟಿ ನಿನ್ ರುಪ್ತಾರ? ಹೊಸಕೋಟೆ ಕಡೆ ತಗ್ಲಾಕೊಂಡ್ರೆ ಗ್ಯಾರಂಟಿ ರುಪ್ತಾರ ನಿನ್ನ? ಯಾಕೆ ಏನಾಯ್ತು? ಯಾವ ಡನ್ ಮಾಡ್ ಹಾಕ್ತಾರ ಹಂಗಿಂಗ್ ಅಂತ ಎಲ್ಲಾ ಮಾತಾಡ್ಕೊಂತವ್ರೆ. ನಿಮ್ ಬಗ್ಗೆ ಯಾರು? ನೀವೆಲ್ಲ ಹೊಸಕೋಟೆ ಬಿರಿಯಾನಿ ಅಂಗಡಿಲಿ ಅವ್ರು ಹೊಸಕೋಟೆ ಅವ್ರೆ ಹೇಳ್ತಾವ್ರಣ, ನಾವೇನ್ ಹೇಳೋದು? ಅಲ್ಲ, ನೀನ್ ಹೊಸಕೋಟೆ ಅವ್ರು ಹೇಳ್ತಾರ, ಅವ್ರೇನ್ ಮೀಡಿಯಾದಾಗ ಬಂದು ಹೇಳ್ತಾವ್ರ? ಹ್ಮ್, ಯಾರು ಮೀಡಿಯಾಗೆ ಹೇಳಕ್ ಬರ್ತಾರೆ? ಹತ್ರನೇ ಬಂದಿರೋದಲ್ವಾ? ಅಲ್ಲ, ನಿಮ್ಗೆ ಯಾಕೆ ಅಣ್ಣ ದನದ ಮಾಂಸದ್ದು ಕೇಳೋಣ. ಇಲ್ಲಿ ದನದ ಮಾಂಸದ್ದು ಮೀಡಿಯಾದವರಿಂದನೇ ಬಂದಿರೋದು, ಎಲ್ಲ ಮಾಹಿತಿ ಸಿಕ್ಕಿದೆ. ನೀನ್ ನೋಡಿದ್ಯಾ ಮಂಜು? ನೀನು ಊನಣ ಎಲ್ಲ ಮಾಹಿತಿ ಸಿಕ್ಕಿರೋದಕ್ಕೆ ಅಲ್ವಾ ಮಾತಾಡಿದ್ದು? ನೀನ್ ಯಾಕೆ ಓತಾ ಓತಾ ವರ್ಷಾಗ್ತಾ ಇದೀಯ? ನೀನು ಯಾರು? ಯಾರು ಮಾಡೋದು? ಎಲ್ಲ ಹೊಸಕೋಟೆ ಕಡೆ ಎಲ್ಲ ದನ್ ಬಾಡ್ ಹಾಕ್ತಾರೋದು ಎಲ್ಲರೂ ಹಾಕ್ಬಿಡ್ತಾರ? ಅಣ್ಣ ಏನಿದ್ಯಾ ನೋಡೋಣ, ನಾನು ಒಂದ್ ಹೇಳ್ತೀನಿ, ಕಾನೂನು ರೀತಿ ಎಲ್ಲ ನಾವ್ ಹೋಯ್ತಾ ಇದೀವಿ. ಅಲ್ಲ, ನಿನ್ ಕಾಲ್ ನೀನ್ ಒಟ್ನಾಗ ಏನ್ ಆಡ್ತೀಯ ನಿನ್ ಗ್ಯಾರಂಟಿ? ಅಣ್ಣ ಏನಿದ್ಯಾ ನೋಡೋಣ, ನಾನು ಒಂದ್ ಹೇಳ್ತೀನಿ, ಕಾನೂನು ರೀತಿ ಎಲ್ಲ ನಾವ್ ಹೋಯ್ತಾ ಇದೀವಿ. ಅಲ್ಲ, ನಿನ್ ಕಾಲ್ ನೀನ್ ಒಟ್ನಾಗ ಏನ್ ಆಡ್ತೀಯ ನಿನ್ ಗ್ಯಾರಂಟಿ? ಅಣ್ಣ ಏನಿದ್ಯಾ ನೋಡೋಣ, ನಾನು ಒಂದ್ ಹೇಳ್ತೀನಿ, ಕಾನೂನು ರೀತಿ ಎಲ್ಲ ನಾವ್ ಹೋಯ್ತಾ ಇದೀವಿ. ಅಲ್ಲ, ನಿನ್ ಕಾಲ್ ನೀನ್ ಒಟ್ನಾಗ ಏನ್ ಆಡ್ತೀಯ ನಿನ್ ಗ್ಯಾರಂಟಿ? ಹಾ, ಹೊಸಕೋಟೆ ಕಡೆ ತಗ್ಲಾಕೊಂಡ್ರೆ ಗ್ಯಾರಂಟಿ ರುಪ್ತಾರ ನಿನ್ನ? ಯಾಕೆ ಏನಾಯ್ತು? ಹಾ, ಹೊಸಕೋಟೆ ಕಡೆ ತಗ್ಲಾಕೊಂಡ್ರೆ ಗ್ಯಾರಂಟಿ ರುಪ್ತಾರ ನಿನ್ನ? ಯಾಕೆ ಏನಾಯ್ತು?